ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಕೂಡ ಚಲವಾದಿ ನಾರಾಯಣ ಸ್ವಾಮಿ ಅವರ ಹಾಗೆ ಅತಿಥಿಗಳಾಗಿ ಬಂದವರು. ಈ ಕಾರ್ಯಕ್ರಮವನ್ನ ನಡೆಸಬಾರದು ಅಂತ ಹೇಳಿ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು ಅನೇಕ ರೀತಿಯ ಪೋಸ್ಟ್ ಗಳನ್ನ ಬರಿತಾ ಇದ್ರು. ಇವತ್ತು ಅವರ ಅಸಹಿಷ್ಣುತೆ ಅದು ಪರಾಕಾಷ್ಠಕ್ಕೆ ತಲುಪಿದೆ. ಅವರ ಅಸಹಿಷ್ಣುತೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ಕೂಡ ನೋಡದೆ ಈ ಪುಸ್ತಕವನ್ನೇ ಜನ ಓದಬಾರದು ಅನ್ನೋ ಮಟ್ಟಕ್ಕೆ ಅವರು ಅದನ್ನ ತೆಗೆದುಕೊಂಡು ಹೋಗಿದ್ದಾರೆ, ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯದ ತಡೆಯಾಜ್ಞೆ ಬಂದಿದೆ, ತಡೆಯಾಜ್ಞೆಯನ್ನು ನಾವು ಗೌರವಿಸ್ತೇವೆ, ನ್ಯಾಯಾಲಯದ ತೀರ್ಮಾನವನ್ನು ಗೌರವಿಸ್ತೇವೆ. ಆದರೆ ನ್ಯಾಯಾಲಯದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅವರು ಯಾವ ಕಾರಣಕ್ಕಾಗಿ ಈ ಪುಸ್ತಕವನ್ನು ತಡೆಯಾಜ್ಞೆ ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಕೇಳಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ, ಅದನ್ನು ಕೂಡ ನೋಡಬೇಕಾಗಿದೆ. ಆದರೆ ಇದು ಒಟ್ಟಾರೆಯಾಗಿ ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಇವರಿಗೆ ಯಾವ ವಿಷಯದಲ್ಲೂ ಕೂಡ ಸಹಿಷ್ಣುತೆ ಇಲ್ಲ. ಇವರು ಕಳೆದ 8 ವರ್ಷಗಳಿಂದ ಏನು ಮೋದಿಯವರ ಸರ್ಕಾರದ ಕಾಲದಲ್ಲಿ ಅಸಹಿಷ್ಣುತೆ ಅಸಹಿಷ್ಣುತೆ ಅಂತ ಹೇಳ್ತಾ ಇದ್ದಾರೆ, ಆ ನಿಜವಾದ ಅಸಹಿಷ್ಣುತೆ ಇರೋದು ಯಾರಲ್ಲಿ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಒಂದು ಪುಸ್ತಕದ ಪೂರ್ಣ ಏನಿದೆ ಅದರ ಒಳಗಡೆ ಏನಿದೆ ಅನ್ನೋದನ್ನು ಕೂಡ ನೋಡದೇನೆ ಇವರು ಆ ಪುಸ್ತಕವನ್ನು ಯಾರೂ ಓದಬಾರದು, ಆ ಪುಸ್ತಕ ಬ್ಯಾನ್ ಆಗಬೇಕು ಅನ್ನೋ ಮಟ್ಟಕ್ಕೆ ಇವರು ಹೋರಾಟವನ್ನು ಮಾಡ್ತಾರೆ ಅಂತ ಹೇಳಿದರೆ, ನ್ಯಾಯಾಲಯದ ಬಾಗಿಲು ತಟ್ಟಿ ಅಲ್ಲಿ ತಡೆಯನ್ನು ತರ್ತಾರೆ ಅಂತ ಹೇಳಿದರೆ ಇವರಿಗೆ ನಿಜವಾಗಿಯೂ ಸಹಿಷ್ಣುತೆ ಇದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ.